ಆತ್ಮೀಯ ವಿದ್ಯಾರ್ಥಿಗಳೇ, ನಿನ್ನೆ ನಿಮಗೆ ನಾನು ಟ್ರಯಲ್ ಬ್ಯಾಲೆನ್ಸನ್ನು ಫಾರ್ಮ್ಯಾಟ್ ಕೊಟ್ಟಿದ್ದೀನಿ. ಕೆಲವು 38 ಐಟಮ್ ಹಾಕಿ ಯಾವ ಡೆಬಿಟ್ ಅಕ್ಕವ ಯಾವ ಕ್ರೆಡಿಟ್ ಅಕ್ಕವ ಅನ್ನೋದನ್ನು, ಅದಕ್ಕಿಂತ ಮುಖ್ಯವಾಗಿ ಅಲ್ಲಿ ಹಾಕಿ ನಾನು ಅಸೆಟ್ ಡ್ರಾಯಿಂಗ್ಸ್ ಎಕ್ಸ್ಪೆನ್ಸಸ್ ಇವು 3 ಡೆಬಿಟ, ಕ್ಯಾಪಿಟಲ ಲಯಬಿಲಿಟಿ ಇನ್ಕಮ ಇವು 3 ಕ್ರೆಡಿಟ್ ಹಾಕಿರ್ತಾವೆ. ಅದನ್ನು ಗಮನಿಸಿಕೊಂಡು ಯಾವ ಬರ್ತಾವೆ ಅನ್ನೋದು ನೋಡಿಕೊಂಡು ಈ ಥರ ಪ್ರಾಬ್ಲಮ್ ನಿಮ್ಮ ಕ್ವಶನ್ ಪೇಪರ್ನೇ ಬರ್ತೈತಿ. ಪ್ರಿಪೇರ್ ದ ಟ್ರಯಲ್ ಬ್ಯಾಲೆನ್ಸ್ ಫ್ರಮ್ ದ ಫಾಲೋಯಿಂಗ್ ಫಾರ್ ದ ಮಂತ್ ಆಫ್ ಜೂನ್ 2019. ನಾವು ಅಲ್ಲಿ ಬರಿತೀವಿ ಹಂಗೆ ಮಂತ್ ಆಫ್ ಅಂತ ಹೇಳಿ. ಏನೇನು ಬರ್ತಾವಪ್ಪ, 10 ಐಟಮ್ ಇರ್ತಾವೆ ನಿಮ್ಗೆ, ಕ್ಯಾಪಿಟಲ್ ಬಿಲ್ಡಿಂಗ್ ಡೇಟಾಸ ಹಿಂಗೆಲ್ಲ. ಅವು ಎಲ್ಲೆಲ್ಲಿ ಬರ್ತಾವು ಅನ್ನೋ ನೀವು ಒಂದು ಐಡಿಯಾ ತೊಗೋಬೇಕು. ಏನು ಫಸ್ಟ್ ಆಫ್ ಆಲ್ ಅನ್ನೋ ಐಡಿಯಾ ನೀವು ತೊಗೊಂಡ ಮ್ಯಾಗ ನಿಮ್ಗೆ ಗೊತ್ತಾಕತ್ತೆ, ಹಾಂ ಇದು ಅಸೆಟ್ಟಾ, ಹಂಗಾದ್ರೆ ಡೆಬಿಟ್ ಸೈಡಾ, ಹಾಂ ಇದು ಲಯಬಿಲಿಟಿ, ಇದು ಎಕ್ಸ್ಪೆನ್ಸಸ್ಸಾ, ಇದು ರೆವೆನ್ಯೂ. ಯಾವಾಗಲೂ ರಿಸೀವ್ಡ್ ಅಂತ ಬಂದರೆ ಅಟ್ಟ ರೆವೆನ್ಯೂ ತಿಳ್ಕೊರಿ, ಉಳಿದು ಎಲ್ಲ ಎಕ್ಸ್ಪೆನ್ಸಸ್ ಇರ್ತೈತೆ. ಈಗಲೇ ಬರ್ತೀವಿ ನಾವು ಡೇಟ್ ಆಟ್ ಜೂನ್ 2019 ಅಂತ ಇರ್ತೈತೆ, ಬರ್ದ ಮಂತ್ ಅಂತ ಬರಬಾರ್ದ. ಫಸ್ಟ್ ಐಟಮ್ ಏನೈತೆ, ಪೈಲೆ ಕ್ಯಾಪಿಟಲ್ ಐತೆ 2 ಲಕ್ಷ ಕ್ರೆಡಿಟ್ ಸೈಡ್ನ ಕರೆಕ್ಟ್ ತೊಗೊಳೋದು ನೋಡ್ರಿ. ಕ್ಯಾಪಿಟಲ್ ಕ್ರೆಡಿಟ್ ಐತಿಲ್ಲ ರೀ ಕ್ರೆಡಿಟ್, ಅಸೆಟ್ ಹಾಕಿದ್ರೆ ಅಸೆಟ್ ಡೆಬಿಟ್, ಲಯಬಿಲಿಟಿ ಹಾಕಿದ್ರೆ ಲಯಬಿಲಿಟಿ. ಲಯಬಿಲಿಟಿ ನಿಮ್ಮ ಲಿಸ್ಟ್ ಕೊಟ್ಟಾನೆ, ಲೋನ್ ಅವು ಇವು ಏನೇನು ಕೊಡಬೇಕು ಅನ್ನೋದನ್ನು ನಿಮಗೆ ಕೊಟ್ಟಾನೆ, ಅವನು ಗಮನಿಸಿಕೊರಿ. ಆಮೇಲೆ ಇಲ್ಲಿ ಎರಡನೇ ಬಿಲ್ಡಿಂಗ್ ಸೆಕೆಂಡ್ ಬಿಲ್ಡಿಂಗ್ ನೀವು ಬೇಕಾದಾಗ ಬರೆಯಬಹುದು. ಬಿಲ್ಡಿಂಗ್ 1 ಲಕ್ಷ ಡೆಬಿಟ್ ಸೈಡ್ ಡ್ಯಾಶ್ ಹಾಕೋಣ, 1 ಲಕ್ಷ ಡೆಬಿಟ್ ಡ್ಯಾಶ್. 3 ಡೆಟಾಸ್ ಡೆಬಿಟ್ ಸೈಡ್ 1 ಲಕ್ಷ 20 ಸಾವಿರ ಅಸೆಟ್ ಇದು. 4 ಸೇಲ್ಸ್ ಇನ್ಕಮ್ ರೆವಿನ್ಯೂ ಕ್ರೆಡಿಟ್ ಐತೆ, ಕ್ರೆಡಿಟ್ ಹಾಕ್ರಿ 2 ಲಕ್ಷ 50 ಸಾವಿರ. ವೇಜಸ್ ನಿಮ್ಮ ಎಕ್ಸ್ಪೆಂಡಿಚರ್ ಎಷ್ಟನಾಗೈತೆ ಡೆಬಿಟ್ ಎಟ್ರಿ 20 ಸಾವಿರ ಡ್ಯಾಶ್. 6 ಕ್ಯಾಶ್ 50 ಸಾವಿರ ಡೆಬಿಟ್ ಯಾಕೆ ಅಸೆಟ್ ಇದು. 7 ಹೊಸದು ಬರ್ತದೆ, ಇದೊಂದು ಬರ್ಸಿಲ್ಲ ನಿನ್ನೆ ಲಿಸ್ಟ್ನಾಗ ಬರ್ಸಿರ್ಬೇಕು, ಡೆಪ್ರಿಷಿಯೇಷನ್ ಅದು ಬರ್ತದೆ ಸವಕಳಿ ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡ್ 10 ಸಾವಿರ. ಆ್ಯಕ್ಚುಲಿ ಟ್ರಯಲ್ ಬ್ಯಾಲೆನ್ಸ್ ಡೆಪ್ರಿಷನ್ ಬರೋಂಗಿಲ್ಲ ಆದರೂ ಕೊಟ್ಟಾರ. ಪರ್ಚೇಸಸ್ ಪರ್ಚೇಸ್ ಡೆಬಿಟ್ ಸೈಡ್ ದಟ್ ಈಸ್ ಎಕ್ಸ್ಪೆನ್ಸಸ್ ಎಟ್ರಿ 1 ಲಕ್ಷ 60 ಸಾವಿರ. ಸ್ವಲ್ಪ ಸೀರಿಯಲ್ ಆಗಿ ಬರೀ 9 ಬರೀ ಕಮಿಷನ್ ಕೊಟ್ಟ ಡೆಬಿಟ್ ಸೈಡ್ ಏನು ಕೊಟ್ಟಾರು ರಿಸೀವ್ಡ್ ರಿಸೀವ್ಡ್ ಅಂದರೆ ರೆವೆನ್ಯೂ ರಿಸೀವ್ಡ್ ಇನ್ಕಮ್ ಎಟ್ಟೈತ್ರಿ 10 ಸಾವಿರ. ಆಮೇಲೆ 10 ಕ್ರೆಡಿಟಾಸ್ 1 ಲಕ್ಷ 40 ಸಾವಿರ. ಆಮೇಲೆ 11 ಬಿಲ್ಸ್ ಇಶ್ಯೂಯಬಲ್ 40 ಸಾವಿರ. 12 ಇನ್ವೆಸ್ಟ್ಮೆಂಟ್ಸ್ ಇನ್ವೆಸ್ಟ್ಮೆಂಟ್ಸ್ 1 ಲಕ್ಷ ಅಸೆಟ್. ಇಷ್ಟು ಬರೆದ ಮೇಲೆ ಇಲ್ಲಿ ಈ ಥರ ಹಾಕಬೇಕು, ಎರಡೂ ಕೂಡ ಅಷ್ಟೇ ಆಗಬೇಕು ಟೋಟಲ್. ಹ್ಯಾಂಗ ರೀ ನೋಡ್ತೀವಿ ನಾವು, 0 0 0 0 5 10 2 4 6 ಲಕ್ಷ. ಈ ಕಡೆ ನೋಡಿ 0 0 0 0 10 11 16 18 20 3 4 5 6 ಕರೆಕ್ಟ್ 6 ಲಕ್ಷ. ದಿಸ್ ಈಸ್ ದ ಕರೆಕ್ಟ್ ಪ್ರಾಬ್ಲಮ್. ಎಷ್ಟು ಐಟಮ್ ಅದಾವೆ, 12 ಐಟಮ್. ಒಮ್ಮೆ 10 ಕೊಟ್ಟಿರ್ತಾನೆ, 10 ಕೊಟ್ಟರೆ ಬ್ಯಾಲೆನ್ಸ್ ಕೊಡ್ತಾನೆ. 10 ಅಂದರೆ ಹೆಂಗೆ ರೀ, 1 ಐಟಮ್ಗೆ ಅರ್ಧ ಮಾರ್ಕ್ಸ್,
ಹನ್ನೆರಡು ಐಟಮ್ ಅದಂದ್ರೆ ಅರ್ಧ ಆರು ಮಾಸ ಆಕತಿ. ನೀವು ಇದನ್ನ ಇಲ್ಲಿ ಬರೀಲಿ, ಇಲ್ಲಿ ಬರೆದ್ರೆ ಅರ್ಧ ಮಾಸ ಕಟ್, ಇದನ್ನ ಇಲ್ಲಿ ಬರೀಲಿ ಕಟ್, ಅಥವಾ ಇದನ್ನ ಇಲ್ಲಿ ಬರೆದ್ರೆ ಅರ್ಧ ಮಾಸ ಕಟ್. ಈ ಆ ಕರ್ಮ ಮಾಡ್ತಾನೆ. ಐದು ಹತ್ತು ಕೊಟ್ಟಿದ್ದಂದ್ರೆ ಅರ್ಧ ಕೊಟ್ಟು ಟೋಟಲ್. ನೀವು ಇಲ್ಲಿ ತಪ್ಪಿರೆ ಟೋಟಲ್ ತಪ್ಪತ್ತೆ, ಟೋಟಲ್ಗೆ ಒಂದು ಮಾಸ ಹೋಯ್ತು, ತಪ್ಪದಲ್ಲಿ ಹೋಯ್ತು. ಅದಕ್ಕೆ ಗಮನಿಸ್ಕೋರಿ, ಯಾಕಂದರೆ ಈ ಥರ ಪ್ರಾಬ್ಲಮ್ಗಳು ಈಸಿ ಇರ್ತವೆ. ಇವು ಏನು ಇನ್ನು ಮತ್ತೊಂದು ಪ್ರಾಬ್ಲಮನ್ನು ನೋಡೋಣ. ಇಲ್ಲಿ ಬೇರೆ ಬೇರೆ ಟೈಪ್ ಕೊಡ್ತಾರೆ, ಹಿಂಗೆ ಇದ್ರ ರೂಪದಾಗ ಕೊಡ್ಬೋದು. ಇಲ್ಲಿ ಐತೆ, ಇಲ್ಲಿ ಒಂದು ಕೊಟ್ಟ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಪ್ರಿಪೇರ್ ಟ್ರಯಲ್ ಬ್ಯಾಲೆನ್ಸ್ ಆನ್ 31 March 2016 ಡೇಟ್ ಕೊಟ್ಟಾನೆ. ಇಲ್ಲೆಲ್ಲ ಕೊಟ್ಟಾನೆ, ಪರ್ಚೇಸಸ್ಸ, ಸೇಲ್ಸ, ಬ್ಯಾಂಕ್ ಲೋನ, ಮಷಿನರಿ, ಕ್ಯಾಶ, ಕ್ಯಾಪಿಟಲ, ಡೆಟಾರ್ಸ, ಕ್ರೆಡಿಟಾರ್ಸ, ರಿಸೀವಬಲ್, ಪೇಯಬಲ್ ಹತ್ತು ಕೊಟ್ಟ ನೋಡ್ರಿ. ಇಲ್ಲಿ ಹತ್ತು ಐಟಮ ಹಿಂಗೆ ಕೊಟ್ಟಾನೆ. ಆಗಲೇ ಏನಿತ್ತು, ಹಿಂಗೆ ಒಡೆದು ಹಿಂಗೆ ಬೇರೆ ಬೇರೆ ಕೊಟ್ಟಿದ್ದೀನಿ. ಹಿಂಗೆ ಈ ಥರ ಈ ಕಡೆ ಸೈಟಮ್, ಈ ಕಡೆ ಸೈಟಮ್, ನೀವು ಹೆಂಗೆ ಬೇಕಂಗೆ ತೊಗೋಬೋದು. ಏನು ಈ ಒಂದಲ್ಲ ಇಂದಾಗ ತೊಗೋಬೇಕು, ಮದಮ್ ಇದಮ್ 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 ತೊಗೋಬೋದು, ಏನು ತಪ್ಪಿಲ್ಲ. ಉತ್ತರ ಉತ್ತರಟ್ಟೆ ಬರ್ತೈತಿ. ಅದಕ್ಕೆ ನಾ ಹೇಳವ ಕರೆಕ್ಟಾಗಿ ಯಾವ ಐಟಮ್ಗಳು ಯಾವ ಸೈಡ್ ಬರ್ತಾವೆ ಅಂದ್ಮೇಲೆ ಬರ್ಕೋಬೇಕು. ಅದು ಐಡಿಯಾ ನಿಮ್ಗೆ ಬರಬೇಕು. ಆ ಐಡಿಯಾ ಬರಲಾರ ನಿಮ್ಗೆ ಗೊತ್ತಾಗಲ್ಲ. ಯಾಕೆ ಹೇಳ್ತೀನಿ ನಾನು, ಹತ್ತು ಸಲ ಹೇಳ್ತೀನಿ ನಾನು, ಅಸೆಟ್ಗಳು ಯಾವಾಗಲೂ ಡೆಬಿಟಾ, ಎಕ್ಸ್ಪೆನ್ಸಸ್ ಯಾವಾಗಲೂ ಡೆಬಿಟಾ, ಮತ್ತು ಡ್ರಾಯಿಂಗ್ಸ್ ಯಾವಾಗಲೂ ಡೆಬಿಟ. ಇದು ಬಿಟ್ಟರೆ ನಮಗೆ ಕ್ಯಾಪಿಟಲ್ ಯಾವಾಗಲೂ ಕ್ರೆಡಿಟಾ, ಲಯಬಿಲಿಟಿ ಯಾವಾಗಲೂ ಕ್ರೆಡಿಟಾ, ಮತ್ತು ರೆವಿನ್ಯೂ ಇನ್ಕಮ್ ಯಾವಾಗಲೂ ಕ್ರೆಡಿಟ್ ಐಟಮ್ ಆಗಿರ್ತೈತಿ. ಇದನ್ನು ನೀವು ಇದನ್ನು ಮಾಡಿಕೊಂಡು ಇಲ್ಲಿ ಒಂದನೇದ ಐಟಮ್ ತೋರ ಪರ್ಚೇಜಸ್ ಡೆಬಿಟ್ ಸೈಡ್ 95,000 ಎಕ್ಸ್ಪೆನ್ಸಸ್. ಎರಡನೇದು ಸೇಲ್ಸ್ ಕ್ರೆಡಿಟ್ ಸೈಡ್ 136,000. ಮೂರು ನೋಡ್ರಿ, ಯಾವುದೋ ಲೋನ್ ಲಯಬಿಲಿಟಿ, ಬ್ಯಾಂಕ್ ಲೋನ್ ಇರಲಿ, ಬಿ ಓಡಿ ಇರಲಿ, ಏನೇ ಇರಲಿ, ಕ್ರೆಡಿಟ್ ಸೈಡ್ 20,000. ಐದು ಸಾರಿ ನಾಲ್ಕು ಮಷಿನರಿ, ಮಷಿನರಿ ಎಟ್ಟತ್ರಿ 50,000 ಡೆಬಿಟ್ ಸೈಡ್ ನೋಡಿ, ಎರಡು ಡ್ಯಾಶ್ 50,000 ಇಲ್ಲಿ ಬತ್ತು. ಆಮೇಲೆ ಐದನೇದು ಕ್ಯಾಶ್, ಇದು ಅಷ್ಟೆ 46,000 ಡ್ಯಾಶ್. ಆರು ಕ್ಯಾಪಿಟಲ್ 96,000. ಏಳು ಡೆಟಾರ್ಸ್ 80,000. ಎಂಟು ಕ್ರೆಡಿಟಾರ್ಸ್, ಕ್ರೆಡಿಟಾರ್ಸ್ ನೋಡಿ 17,000 ಈ ಕಡೆ. ಒಂಬತ್ತು ಬಿಲ್ಸ್ ರಿಸೀವಬಲ್ ದೆನ್ 10 ಬಿಲ್ಸ್ ಪೇಯಬಲ್ 6,000 ಟೋಟಲ್. ಇಷ್ಟೇ, ಇವೆರಡು ಐಟಮ್ ಇಲ್ಲ. ಆಗಲೇ 12 ಇದ್ದು ಇಲ್ಲಿ 10 ಅದಾವೆ, ಮ್ಯಾಕ್ಸಿಮಮ್ 10 ಇರ್ತಾವೆ, 12 ಇರ್ತಾವೆ. 0 0 0 6 6 12 12 19 19 25 3 12 14 1 17 ಕೇಳೋಂಗೆ ಕೊಟ್ಟು 2,75,000 ಆತು. ಈ ಕಡೆ ನೋಡಿದ್ರೆ 0 0 0 3 10 15 ಕೇಳಕ್ಕೆ ಕೊಟ್ಟು 9 13 18 18 1 9 20 2,75,000 ಆತು. ಎರಡು ಕಡೆ ಟೋಟಲ್ ಕರೆಕ್ಟ್ ಆಗ್ಬೇಕು ರೀ. ಎರಡು ಕಡೆ ಟೋಟಲ್ ಕರೆಕ್ಟ್ ಆದರೆ ಮಾತ್ರ ನಿಮ್ಮ ಟ್ರಯಲ್ ಬ್ಯಾಲೆನ್ಸ ಸರಿ ಅಂತ ಅರ್ಥ ಆಗುತ್ತೆ. ಅದು ಗಮನಿಸ್ಕೋರಿ ನೀವು. ಇನ್ನು ನಿಮಗೆ ಮೂರನೇ ಪ್ರಾಬ್ಲಮ್, ಯಾಕಂದ್ರೆ ಈ ಚಿಟ್ಟದಾವು ದಿವಸ ಮೂರ್ನಾಲ್ಕು, ಇನ್ನು ಎರಡು ಮೂರು ದಿನ ಬಿಡಿಸಿಬಿಟ್ಟು ಅಂದರೆ ಮೂರು ಆಗಿಬಿಡ್ತಾವೆ. ಒಂದು ಐದಾರು ಗಳು ಪ್ರಾಬ್ಲಮ್ ಬಿಡಿಸಿಬಿಡುವ ಇಲ್ಲೈತಿ. ಹಾಂ ಸಾರಿ, ಇಲ್ಲಿ ಇದಕ್ಕೆ ಡೇಟ್ ಕೊಟ್ಟಾನ ಸ್ವಲ್ಪ, ನಾವು ಡೇಟ್ ಬರೀಬೇಕು. ಒಂದು ಡೇಟ್ ನಾವು ಮ್ಯಾಗ ಬರ್ದ ನೋಡ್ರಿ,
31 मार्च 2016 ಇಲ್ಲಿ ಬರಿಬೇಕು ಬರಿಬೇಕು 31 ಮಾರ್ಚ್ 2016 ಈ ಡೇಟ್ ಬರಿಬೇಕು ಯಾ ಡೇಟ್ ಇತ್ತು ಆ ಡೇಟ್ ಬರಿದಾಗೆ ಈಗ ನಿಮಗೆ ಮೂರನೇ ಪ್ರಾಬ್ಲಮ್ ಇಲ್ಲಿ 1 2 3 4 5 10 ಐಟಂ ಕೊಟ್ಟಾನೆ 10 ಐಟಂ ಯಾವುದಪ್ಪ ಸ್ವಲ್ಪ ಗಮನಿಸಿ ಕೊಡು ನೋಡಿ Prepare trial balance from the following ledger balances as on 31/3/2018 mandate barkolodu capital attributable asset furniture asset sales income carriage expenditure bills payable liability stock opening asset purchase expenses discount issued revenue cash at bank ishte ivuna aar item anu hing thodutte ashte ivuna ಇಲ್ಲಿ ಹತ್ತತ್ಕೊತಾನ ಡೇಟ್ ಬದಲಿ ಮಾಡ್ಕೊತಾನ ಮಾರ್ಚ್ ಐತಿ ಇಲ್ಲಿ 2018 ಬರ್ಕೊತಾನ ಅಷ್ಟೇ ಹಂಗೆ ಎಟ್ಟ ಬದಲಿವು ಫಾರ್ಮೆಟ್ ಅದೇ ಇರ್ತೈತಿ ಎಲ್ಲವೇ ಇರ್ತಾವೆ ಇದು 2018 ಇಲ್ಲಿ ಕ್ಯಾಪಿಟಲ್ 23,450 23,450 ಈಗಡೆ ತೊಗೊಳ್ಳೋ ಹಿಂದೆ ಮುಂದೆ ಹಿಂಗೊಂದು ಹಿಂಗೊಂದು ತೊಗೊಂಡ್ಬೇಕು ಬಿಲ್ಸ್ ಪೇಯಬಲ್ ನಿಮಗೆ ಕನ್ಫ್ಯೂಸ್ ಆಗ್ಬಾರ್ದು ಬೇಕಾದಂಗೆ ತೋರಿ ನೀವು ಬಿಲ್ಸ್ ಪೇಯಬಲ್ ಕ್ರೆಡಿಟ್ ಸೈಡ್ 1,500 ಬಿಲ್ಸ್ ಇಶ್ಯೂಯಬಲ್ 2,500 ಸ್ಟಾಕ್ ಯಾವಾಗಲೂ ಟ್ರಯಲ್ ಬ್ಯಾಚ್ನಲ್ಲಿ ಇರ್ತಕ್ಕಂಥ ಸ್ಟಾಕ ಓಪನಿಂಗ್ ಸ್ಟಾಕ್ ಅದು 1,400 ನಾ ಬರ್ತೇನೆ ನೋಡಿ ನೀನು ಓಪನಿಂಗ್ ಸ್ಟಾಕ್ ಅಂತ ಹೇಳು ಅದು 8,500 ಅಸೆಟ್ ಅದು ಯಾವಾಗಲೂ ಅಸೆಟ್ ಫರ್ನಿಚರ್ ಫರ್ನಿಚರ್ 2,600 ಪರ್ಚೇಸಸ್ 8,000 ಸೇಲ್ಸ್ 22,500 ಡಿಸ್ಕೌಂಟ್ ರಿಶ್ಯೂಡ್ 970 ರೂಪಾಯಿ ಕ್ಯಾರೇಜ್ ಎಕ್ಸ್ಪೆನ್ಸಸ್ 300 ಡೆಬಿಟ್ ಸೈಡ್ 10th ಕ್ಯಾಶ್ ಎಟ್ ಬ್ಯಾಂಕ್ 25,570 ಟೋಟಲ್ ಎಷ್ಟಪ್ಪ ಟೋಟಲ್ಲ 0 5 12 ಕೈಲಾಗ ಕೊಟ್ಟು 10 15 20 24 4 5 8 48,420 ಈ ಕಡೆ ಎಟ್ಟಕತ್ತೆ ನೋಡು 0 20 ಕೈಲಾಗ ಕೊಟ್ಟು 6 9 18 24 24 34 ಕೈಲ 3 8 16 18 26 26 28 ಕೈಲ ಇಲ್ಲಿ 48,420 ಇನ್ನು ಸೋಮವಾರ ದಿವಸ ನಿಮಗೆ ಇನ್ನೂ 3 ಪ್ರಾಬ್ಲಮ್ ತಿಳಿಸ್ತೀನಿ ಇವತ್ತು ನಿಮಗೆ ಒಂದು 2 ಪ್ರಾಬ್ಲಮ್ ವರ್ಕ್ ಕೊಡ್ತೀನಿ ಮನೆಯಾಗ ವರ್ಕ್ ಮಾಡಿರಿ ಆಮೇಲೆ ಸೋಮವಾರ ಇನ್ನೊಂದು 3 ಪ್ರಾಬ್ಲಮ್ ತಿಳಿಸಿ ಮಂಗಳವಾರ ದಿವಸದಿಂದ ಹೊಸ ಅಧ್ಯಾಯ ಯಾಕಂದರೆ ಇನ್ನೂ ನಮಗೆ 2 ಅಧ್ಯಾಯಗಳು ಉಳಿತಾವೆ ಆ 2 ಅಧ್ಯಾಯಗಳನ್ನು ಕಾಲೇಜ್ ಚಾಲಾಗೋದ್ರೆ ಹೆಚ್ಚು ಕಡಿಮೆ ಮುಗಿಸಿಕೊಂಡಿವಿ ಅಂದರೆ ನಮಗೆ ನೀವು ಬಂದ ಕೂಡಲೇ ಸ್ಟಾರ್ಟ್ ಆಯಿತು ನೀವು ಬಂದ್ರೆ ಅಂದರೆ ಈಗ ಫಸ್ಟ್ ಇಯರ್ ಸಂಕ್ರಮಣ ಚಾಲು ಮಾಡ್ತೀವಿ ಅಂತ 15 ತಾರೀಕಿನಿಂದ ಚಾಲು ಮಾಡ್ತೀವಿ ಅಂದರೆ ಪರಿಸ್ಥಿತಿ ನೋಡಿಕೊಂಡೆ
ಹಾಗೇನು ಆತಂದ್ರೆ ಬಂದ ಕೂಡಲೇ ಮೊದಲೇ ಎದ್ದೇಳ್ದೆ ಮತ್ತೆ ಹೇಳ್ಕೊತ ಬರ್ತೂನು. ನೋಟ್ಸ್ ಮಾತ್ರ ಎಲ್ಲ ರೆಡಿ ಇಟ್ಕೋರಿ. ಧನ್ಯವಾದಗಳು.